ಯಸಿನ ಕೊಡಗು ಜಿಲ್ಲೆಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳು, ಒಂದು ಮಡಿಕೇರಿ ಮತ್ತೊಂದು ವಿರಾಜಪೇಟೆ, ಎರಡರಲ್ಲೂ ಕೂಡ ಬಿಜೆಪಿ ಶಾಸಕರು ಇದ್ದಾರೆ, ಗೆಲ್ತಾನೆ ಇದ್ದಾರೆ. ಮೋಟರ್ಮಿಂದ ಅವ್ರದೇ ಅವಳಿ, ಅವ್ರದೇ ಗೆಲುವು. ಬಟ್ 2018 ಗೆದ್ದಿದ್ರು, ಮತ್ತೆ ಏನು ಈಗ, ವಾಟ್ ನೆಕ್ಸ್ಟ್? ಹೌದು, ಅಕ್ಟೋಬರ್ ಸರ್ವೆ ಕೂಡ ಅವ್ರದೇ ಇತ್ತು, ನವೆಂಬರ್ ಸರ್ವೆ ಏನಿದೆ ನೋಡೋದಾದ್ರೆ. ಅಪ್ಪಚ್ಚು ರಂಜನ್ ಮಡಿಕೇರಿಯಿಂದ, ಸೊ ಈಗೆಲ್ಲ ಭಾರತೀಶ್ ಅವರು ಕೂಡ ಇನ್ನೊಬ್ರು ಅಸ್ಪಿರೆಂಟ್ ಇದ್ದಾರೆ ಬಿಜೆಪಿಯಿಂದ. ಜಿ ವಿಜಯ ಅಪೋಸಿಟ್ 16,000 ಓಟಲ್ ಗೆದ್ದಿದ್ರು, ಜೆ ಡಿ ಎಸ್ ಇಂದ ಜಿ ವಿಜಯ ಕಂಟೆಸ್ಟ್ ಮಾಡಿಕೊಳ್ಳಿ ಬಾರಿ. ಹೌದು, ಈ ಸಾರಿ ಚಂದ್ರಮೌಳಿ ಜಿ ವಿಜಯ ಕಾಂಗ್ರೆಸ್ ಇಂದ ಕೇಳ್ತಾ ಇದ್ದಾರೆ. ಬಟ್ ಈ ಕ್ಷೇತ್ರ ಈಗಲೂ ಕೂಡ ಸ್ಟಿಲ್ ಬಿಜೆಪಿ ತೆಕ್ಕೆಯಲ್ಲಿದೆ. ಬಟ್ ಅಪ್ಪಚ್ಚು ರಂಜನ್ ಬಿಟ್ಟು ಆ ಟಿಕೆಟ್ ಚೇಂಜ್ ಮಾಡಿದಾಗ ಏನೋ ವ್ಯತ್ಯಾಸಗಳು ಬರ್ಬೋದೇನೋ. ಖಂಡಿತ, ಅದರ ಹೊರತುಪಡಿಸಿದ್ರೆ ಮಡಿಕೇರಿ ಹಾಗೆ ಮುಂದುವರಿಯುತ್ತೆ. ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ಟು ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.